ಕಳೆದ ಹತ್ತು ಹದಿನೈದು ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ಭತ್ತದ ಕಣದ ರಾಯಚೂರಿನಲ್ಲಿ ರೈತರ ಬದುಕಿಗೆ ಕೊಳ್ಳಿ ಇಟ್ಟಂತಾಗಿದೆ ಭತ್ತ ಒಳ್ಳೆಯ ಫಸಲಿಗೆ ಬಂದು ಇನ್ನೇನು ಕಟಾವು ಮಾಡುವಷ್ಟರಲ್ಲಿ ಸುರಿದ ಅಕಾಲಿಕ ಮಳೆಗೆ ಸಂಪೂರ್ಣವಾಗಿ ಮಲಗಿ ಬಿಟ್ಟಿದೆ ಹೀಗಾಗಿ ಕೌಲ್ ಮಾಡಿ ಹೊಲಗಳು ಒಂದ್ ಏನು ಕೌಲು ಯಾರಿಗೆ ಏನ್ ಕೊಡ್ಬೇಕು ಗೊಬ್ಬರದವ್ರಿಗೆ ಏನ್ ಕೊಡ್ಬೇಕು ಗಾಡಿ ಒಡದ ಏನ್ ಕೊಡ್ಬೇಕು ಹಿಂಗ್ ಲಾಸ್ ಆದ್ರೆ ನಾವ್ ಏನ್ ರೈತರು ಏನ್ ಮಾಡ್ಬೇಕು ರೈತರಿಗೆ ಏನು ಯಾರು ಬಂದು ನೋಡಿಲ್ಲ ಯಾರು ಒಳವಡಿಲ್ಲ ಯಾರು ಏನ್ ಮಾಡಿಲ್ಲ ಈಗ ನಾವ್ ಏನು ಪರಿವಾರ ಕೊಡ್ತಾರ ರೈತರ ಏನ್ ಮಾಡ್ತಾರ ನೋಡಬೋದ್ರೀವಿ ರೀ ಐದ್ರಿ ಹಾ ಹಾಳಾಯ್ ರೀ ಐದೇಕರ್ ಹಾಳಾಗೈತಿ ನೋಡಿ ಹಾ ಎಣ್ಣೆ ಕುಡಿದ ಅಷ್ಟೈತ್ ಯಾರು ಬಂದಿಲ್ಲ ಅಧಿಕಾರ ಬಂದಿಲ್ಲ ಎಮ್ ಎಲ್ ಬಂದಿಲ್ಲ ಎಂ ಪಿ ಬಂದಿಲ್ಲ ಯಾರು ಬಂದಿಲ್ಲ ರೈತರು ಬರೇ ಬಂದಾಗ ಯಾವ್ದಾರು ಓಟಾಕದ್ ಬಾರ್ರಿ ಅಂತಾರ ಹಾಕಿಸ್ತಾ ಅಂತಾರೆ ಒತ್ತಾರೆ ರೈತರು ಹಿಂಗೆ ಆಗೈತೆ ಏನಂಬೋದು ಗೊತ್ತೇಲ್ರಿ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕು ಅತಿ ಹೆಚ್ಚು ಭತ್ತ ಬೆಳೆಯುವ ಖ್ಯಾತಿ ಹೊಂದಿದೆ ಈ ಬಾರಿ ಅಕಾಲಿಕವಾಗಿ ಸುರಿದ ಮಳೆಗೆ ಭತ್ತವು ಸಂಪೂರ್ಣವಾಗಿ ಹಾನಿಯಾಗಿದೆ ಕಟಾವಿಗೆ ಬಂದಿರುವ ಹಾಗೂ ಕಟಾವು ಮಾಡಿರುವ ಭತ್ತದ ಬೆಳೆಗೆ ಭತ್ತ ಮಳೆಗೆ ಮಲಗಿ ಬಿಟ್ಟಿದ್ದು ರೈತರಿಗೆ ಅಪಾರ ಹಾನಿಯಾಗಿದೆ ಕೊಯ್ಲು ಮಾಡಿ ರಾಶಿ ಹಾಕಿರುವ ಭತ್ತದ ಮೇಲೆ ಮಳೆ ಸುರಿದ ಪರಿಣಾಮ ಫಸಲು ಕೊಳೆಯುತ್ತಿದೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತ ಬೆಳೆದು ರಾಶಿ ಹಾಕಿದ್ದ ಭತ್ತದ ಮೊಳಕೆಗಳು ಮೊಳಕೆ ಹೊಡಿಯುತ್ತಿವೆ ಭತ್ತವನ್ನ ಒಣಗಿಸಲು ರೈತರು ಅರಸಾಹಸ ಪಡುತ್ತಿದ್ದು ಅನ್ನದಾತನ ಬದುಕು ಕಂಗಾಲಾಗಿದೆ ನೋಡ್ರಿ ನಮ್ದು ಒಂದು ಹತ್ತೆರಡು ಎಕರೆ ಗುತ್ತಿಗೆ ಮಾಡ್ಯಾವ್ರಿ ಗುತ್ತಿಗೆ ಮಾಡಿದ್ರಿ ಎಲ್ಲಾ ಬಿದ್ದು ನಾಲ್ಕು ಹಚ್ಚ ಐತ್ರಿ ನಾವು ಏನು ಮಾಡ್ಬೇಕಂತ ಈಗ ಮನ್ಯಾಗ ಊಟ ಕೂಡ ಹೋಗಲ್ದೀ ಅದಕ್ಕೆ ಮತ್ತೆ ಏನ ಗವರ್ಮೆಂಟ್ ಸಹಾಯ ಮಾಡ್ಬೇಕ್ರಿ ಮತ್ತೆ ಈಗ ಮಿಷೀನ್ ದಾರ ಎಲ್ಲ ಈಗ ಕೊಯ್ಯಕನ ಬೇಕಲ್ರಿ ದುಡ್ಡು ನಮ್ ತಕ್ಕಂತ ರೀ ಈಗ ಎಲ್ಲ ಇದ್ವು ಎಲ್ಲ ಮತ್ತೆ ಯಾಕೆಲ್ರಿ ಮಳೆ ರಾಯ್ ಮಳೆ ರಾಯಿನ ಸಲ ಹಿಂಗ್ ಬಿಟ್ಟೈತ್ರಿ ಈಗ ನಾವು ಏನ್ ಮಾಡಕಂತ ಅಂತ ನಮ್ಗೆ ಏನ್ ದಿಕ್ಕ ಸಮಸ್ಯೆ ಅದಕ್ಕೇನ ನೀವೊಂದ್ ಸ್ವಲ್ಪ ಸಹಾಯ ಅಂದ್ರೆ ಬಂದ್ರ ನೀವೊಂದ್ ಸ್ವಲ್ಪ ಸಹಾಯ ಮಾಡಿದ್ರೆ ಮತ್ತೆ ಈಗ ನಮ್ಮ ಒಂದು ಎಂಟತ್ತು ಎಕರೆ ನಾ ಬಹಳ ಐತ್ರಿ ಸಾವಿರ ಎಕರೆ ಕಟ್ಲೆ ಆತವ್ರಿ ಮತ್ತೆ ಈಗ ನಾವು ಒಂದೊಂದ್ ವಲ ಬಿದ್ದಾವ್ರಿ ಒಂದೊಂದ್ ವಲ ಆಟ್ರಾಗ ಹೆಂಗ ನೋಡ್ಬಾರ್ದ್ರಿ ಈಗ ಒಂದೊಂದು ಹೇಳ್ಬಾರ್ದ್ರ ನಮಗೆ ಹೇಳಕಾಯ ಬರೋಲ್ರಿ ಇನ್ನು ರೈತರು ಹೇಳುವ ಪ್ರಕಾರ ರಾಯಚೂರಿನ ವಿವಿಧ ಭಾಗಗಳಲ್ಲಿ ಮಳೆಯಿಂದ ಈರುಳ್ಳಿ ಮೆಣಸಿನಕಾಯಿ ಬೆಳೆ ಸೇರಿದಂತೆ ನಾನಾ ತರಹದ ಬೆಳೆಗಳು ನಾಶವಾಗಿವೆ ಆದರೆ ಅಧಿಕಾರಿಗಳು ಇಲ್ಲಿಯವರೆಗೂ ನಾಶವಾಗಿರುವ ಎಲ್ಲ ಪ್ರದೇಶಗಳಿಗೂ ಭೇಟಿ ನೀಡಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದರು ಅನಿಲ್ ಕುಮಾರ್ ಕರ್ನಾಟಕ ಟಿವಿ ರಾಯಚೂರು ಎಸ್ ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೇ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ